ಭರವಸೆ ಕೊಡೋದು ಬೇಕಾಗಿಲ್ಲ ಸರ್ ನಮಗೆ ಬರೀ ಆಶ್ವಾಸನೆಗಳು 12 ವರ್ಷದಿಂದ ಬರೀ ಆಶ್ವಾಸನೆ ಕೊಟ್ಕೊಂಡು ಬರ್ತಾ ಇದ್ದಾರೆ ಆಶ್ವಾಸನೆಗಳಿಂದ ಇದುವರೆಗೂ ಏನು ಕೆಲಸ ಆಗಿಲ್ಲ ನಮಗೆ ಆಶ್ವಾಸನೆ ಎಲ್ಲ ಬೇಕಾಗಿರೋದು ಕೆಲಸ ಆಗಬೇಕು ಇಲ್ಲಿ ಪುಣ್ಯ ಭೂಮಿ ಆಗಬೇಕು ಈ ಸ್ಥಳದಲ್ಲಿ ಅದೇ ಮುಖ್ಯ ಯಾಕಂದ್ರೆ ಇವತ್ತು ಪುನೀತ್ ರಾಜಕುಮಾರ್ ಅವರಿಗೂ ಒಂದು ಪುಣ್ಯ ಸ್ಥಳ ಅಂತ ಮಾಡಿದ್ದಾರೆ ಯಾಕಂದ್ರೆ ಸರ್ ಇವಾಗ ನಮ್ಮ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ನಮಗೂ ನೋವಾಗುತ್ತೆ ಯಾಕಂದ್ರೆ ವಿಷ್ಣುವರ್ಧನ್ ಅವರ ಆಪ್ತ ಸ್ನೇಹಿತ ಅಂಬರೀಶ್ ಅವರಿಗೂ ಒಂದು ಸ್ಥಳ ಸ್ಥಾನ ಅಂತ ಸಿಕ್ಕಿದೆ ಯಾಕೆ ಇವರು ಒಂದು ದಿಕ್ಕಿಲ್ದೇರು ಪರದೇಶಿ ತರ ಒಂದು ಯಾವುದೋ ಒಂದು ಕಾಡದಾರಿಲಿ ಬಿಟ್ಟಂಗೆ ಅವರನ್ನ ಅನಾಥವಾಗಿ ಬಿಟ್ಬಿಟ್ಟಿದ್ದಾರೆ ಇಷ್ಟೊಂದು ಕಡೆಗಣಿಸೋದು ಇದು ನ್ಯಾಯಸಮ್ಮತವಾದದ್ದಲ್ಲ ಯಾಕಂತಂದ್ರೆ ಇವರು ವಿಷ್ಣುವರ್ಧನ್ ಅವರಿಗೆ ಅವರದೇ ಆದಂತ ಅಭಿಮಾನ ಬಳಗ ಇದೆ ಅವರದೇ ಆದಂತ ಒಂದು ವರ್ಚಸ್ ಇದೆ ಕನ್ನಡ ಚಿತ್ರರಂಗದಲ್ಲಿ ಯಾಕಂತಂದ್ರೆ ಅವರು ಚಿತ್ರರಂಗದಲ್ಲಿ ಇದ್ದಾಗ ಅವರು ಬದುಕಿದ್ದಾಗ ಅವರು ಎಷ್ಟೆಷ್ಟು ಅವಮಾನಗಳು ನೋವುಗಳನ್ನು ಅನುಭವಿಸಿದ್ದಾರೆ ಅಂತ ಜನತೆಗೆ ಗೊತ್ತು ಆದರೆ ಆ ಮನುಷ್ಯನ ಇವತ್ತಿಲ್ಲ ಅಂದ್ರೂ ಇವತ್ತು ಇಷ್ಟೊಂದು ಮನುಷ್ಯನ ಎಲ್ಲೋನ್ ಕಡೆ ಆತ್ಮ ಅವರದು ಒಂದು ರೀತಿ ಕೊರಗ್ತಾ ಇರುತ್ತೆ ಇವತ್ತಕ್ಕೂ ಅದೇ ಒಂದು ಮೂವಿಯಲ್ಲಿ ಇದೆಯಲ್ಲ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ನೀವು ಅಳಬೇಡಿ ಯಾರು ಅಂತ ಹಂಗೆ ಸಿರಿವಂತ ಸಿನಿಮಾದಲ್ಲಿ ಹಂಗೆ ಅವ್ರ ಹೆಗ್ಲ ಮೇಲೆ ಒತ್ಕೊಂಡು ಹೋಗೋದಕ್ಕೆ ಅಭಿಮಾನಿಗಳಿದ್ದಾರೆ ಸರ್ ಇವ್ರೇನು ಇದು ಬೇಡ ಆದ್ರೆ ಇವ್ರು ನಮ್ಗಾದ್ರೂ ಒಂದು ಅವಕಾಶ ಮಾಡ್ಕೊಟ್ಬಿಡ್ಲಿ ಅಷ್ಟೇನೆ ಏನಿಲ್ಲ ನಮ್ಮ ಬೇಡಿಕೆ ಏನಂತಂದ್ರೆ ಇಷ್ಟೇ ಪ್ರತಿಯೊಂದು ಅಭಿಮಾನಿ ಬಂದು ಕೇಳೋವರೆಗೂ ಸರ್ಕಾರ ಯಾಕಿರುತ್ತೆ ಅವ್ರಿಗೇನು ಇದಿಲ್ವಾ ಒಬ್ಬ ಮೇರು ನಟ ಕನ್ನಡ ಚಿತ್ರರಂಗನ ಇಷ್ಟು ವರ್ಷ 230 ಚಿತ್ರ ಮಾಡಿ ಒಂದು ಕನ್ನಡ ಚಿತ್ರರಂಗ ತೇರ್ನ ಎಳ್ಕೊಂಡ್ ಬಂದಿದ್ದಾರೆ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಇಲ್ಲದೆ ಕನ್ನಡ ಚಿತ್ರ ಶೂನ್ಯ ಅವ್ರಿಲ್ದೆ ಏನು ಇಲ್ಲ ಈಗ ಕನ್ನಡ ಚಿತ್ರರಂಗ ಹೇಳ್ಕೊಂಡ್ ಬಂದ್ರೆ ಇವ್ರ ಪಾತ್ರ ತುಂಬಾ ದೊಡ್ಡದಿದೆ ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿ ಇವರು ಇವ್ರಿಗೆ ನಾವೇಳಿ ಇವ್ರು ಮಾಡಿಸ್ಬೇಕಾಗಿದ್ದಿಲ್ಲ ಅವ್ರಿಗೆ ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಚಿಮಾರಿ ಹಾಕ್ಬೇಕು ಒಂದು ಇನ್ನೊಂದು ಸರ್ ತೆಲುಗಿನಲ್ಲಿ ಪರಭಾಷೆಗಳಲ್ಲಿ ಸಣ್ಣದೊಂದು ಯಾರೋ ಕಾಮಿಡಿ ಆಕ್ಟರ್ ಮಾಡೋರಿಗೆಲ್ಲ ಇವತ್ತು ಪದ್ಮಶ್ರೀ ಪದ್ಮಭೂಷಣ ಸಿಕ್ಕಿದೆ ಇವರು 200-230 ಚಿತ್ರಗಳು ಮಾಡಿ ಇವು ಇವತ್ತವರೆಗೂ ಒಂದು ಮರಣೋತ್ತರ ಪ್ರಶಸ್ತಿ ಇವರು ಇವತ್ತವರೆಗೂ ಸಿಕ್ಕಿಲ್ಲ ನನ್ನ ಮೊನ್ನೆ ಹೋದವರಿಗೆ ಅವ್ರಿಗೆ ತುಂಬಾ ಕೊಟ್ಟಿದ್ದಾರೆ ಇವ್ರು ಏನ್ ತಪ್ಪು ಮಾಡಿದ್ರು ಅಂತ ಏನ್ ಮಲತಾಯಿ ದೋಣೆ ತೋರಿಸ್ತಾ ಇದಾರೆ ಸರ್ ಇವರು ಕನ್ನಡ ಚಿತ್ರರಂಗ ಇದೆ ಅಂತಂದ್ರೆ ಇವತ್ ಮುಂದಕ್ಕೆ ಬಂದು ಇವೆಲ್ಲ ನಯ ಕೇಳ್ಬೇಕು ಸರ್ ಅಭಿಮಾನಿಗಳು ಹೇಳೋವರೆಗೂ ಇವ್ರಿಗೆ ಹಂಗಂದ್ರೆ ಇವ್ರಿಗೇನು ಇವ್ರಿಗೆ ಮನಸ್ಸಿಂದ ಏನು ಹಾಗಾದ್ರೆ ಅಭಿಮಾನಿ ಇಲ್ವಾ ಸರ್ ಅಂದ್ರೆ ಇವ್ರನ್ನ ಬರೀ ಬಳಸ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಂಡ್ರ ಅಂದ್ರೆ ಈಗ ಬೇರೆಯವ್ರಿಗೆಲ್ಲ ಬ್ಯಾಕ್ಗ್ರೌಂಡ್ ಇದೆ ವಿಷ್ಣುವರ್ಧನ್ ಅವ್ರಿಗೆ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಅಥವಾ ಬೇರೆ ಯಾರು ರಾಜಕೀಯದಲ್ಲಿ ಏನೋ ತೊಡಗಿಸ್ಕೊಂಡಿರ್ತಾರೆ ವಿಷ್ಣುವರ್ಧನ್ ಅವರು ಅದೇ ಯಾವುದೇ ರೀತಿಯಾದಂತ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿಲ್ಲ ಅಥವಾ ಇನ್ನೊಂದು ಯಾವುದೇ ಒಂದಂತ ಬೇರೆ ಕೆಲಸದಲ್ಲಿ ತೊಡಸ್ಕೊಂಡಿಲ್ಲ ಅವ್ರೇನಿದ್ರು ಸಾಮಾಜಿಕ ಕೆಲಸಗಳಲ್ಲಿ ಮತ್ತೆ ಚಲನಚಿತ್ರಗಳಲ್ಲಿ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇಡೀ ಒಂದು ಕನ್ನಡ ಚಿತ್ರರಂಗವನ್ನು 35ಕ್ಕೂ ಹೆಚ್ಚಿನ ವರ್ಷಗಳು ಇವರು ಚಿತ್ರರಂಗದಲ್ಲಿ ಆಳ್ದಂಥವ್ರು ಇಂಥವ್ರಿಗೆ ಇಷ್ಟೊಂದು ಅವಮಾನ ಮಾಡ್ತಾರೆ ಯಾವ ನಟನ ವಿರುದ್ಧನೂ ಮಾತಾಡ್ತಲ್ಲ ಸರ್ ನಾವು ನಮ್ಮ ಅಳಲನ್ನ ತೋಡ್ಕೋತಾ ಇದೀವಿ ಅಷ್ಟೇ ಈಗ ಏನು ಬೊಮ್ಮಾಯಿ ಸರ್ಕಾರ ಇದು ಮಾಡ್ತಾ ಇದಾರೆ ತೀರ್ಮಾನ ತಗೊಂಡು ನಮಗೂ ಒಂದು ಒಳ್ಳೆ ಕೆಲಸ ಮಾಡಿ ನಮಗೂ ಮರಣೋತ್ತರ ಪ್ರಶಸ್ತಿ ಕೊಡಿಸ್ಬೇಕು ಸರ್ ಅಷ್ಟೇ ನಮ್ಮ ಅಳಲು ಸರ್ ಪದೇ ಪದೇ ಆಶ್ವಾಸನೆ ಮತ್ತು ಭರವಸೆಗಳನ್ನ ಕೊಡಕ್ ಹೋಗ್ಬೇಡಿ ಕೆಲಸಗಳನ್ನ ಮಾಡಿ ನೀವು ಒಂದು ಕೆಲಸ ಮಾಡಿದ್ರೆ ಅಭಿಮಾನಿಗಳ ಹೆಸರಲ್ಲಿ ಯಾರು ಕೆಲಸ ಮಾಡ್ತೀರ ಅವ್ರು ಶಾಶ್ವತವಾಗಿ ಉಳ್ಕೋತೀರ ವಿಷ್ಣುವರ್ಧನ್ ಅವ್ರ ಅಭಿಮಾನಿಗಳ ಹೆಸರಲ್ಲಿ ಈ ಒಂದು ಪುಣ್ಯ ಭೂಮಿ ಮಾಡ್ಕೊಟ್ಬಿಡಿ ನೀವು ಅವ್ರ ಬದುಕಿರೋವರೆಗೂ ನೀವು ಶಾಶ್ವತವಾಗಿ ಉಳ್ಕೊಳ್ತೀರ ನೀವು ಶಾಶ್ವತವಾಗಿ ಉಳ್ಕೊಳ್ತೀರ ಅಲ್ಲ ಬೇಡ ಆ ಥರದೆಲ್ಲ ಬೇಡ ನಾವು ಅಭಿಮಾನಿಗಳು ವಿಷ್ಣು ಅಭಿಮಾನಿಗಳು ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಕ್ ಹೋಗಲ್ಲ ನಮ್ಗೆ ವಿಷ್ಣು ಹೆಸರಲ್ಲಿ ರಾಜಕೀಯ ಬೇಡ ನಮ್ಗೆ ಯಾವ ರಾಜಕೀಯಗಳು ಬೇಡ ಸರ್ ಇವರು ಬದುಕಿದಾಗ್ಲೇ ನಮ್ಮ ಯಜಮಾನರು ಹೇಳ್ತಾ ಇದ್ರು ಚುನಾವಣೆ ಚಲಾವಣೆ ನಮ್ಮಿಂದ ಬಲು ದೂರ ಅಂತ ನಾವು ಅವ್ರ ಹಾದಿ ಇಟ್ಕೊಂಡು ನಡೆಯೋರು ನಮ್ಗೆ ಈ ರಾಜಕೀಯಗಳು ಬೇಡ ನಮ್ಗೆ ಏನಿದೆ ಈ ಚಿತ್ರರಂಗಕ್ಕೆ ಇವರು ಸಲ್ಲಿಸಿರೋ ಸೇವೆಗೆ ಸರಿಯಾದ ಪ್ರಶಸ್ತಿ ಗೌರವ ಇದ್ನಿಕ್ಸಿ ಇಷ್ಟೇ ಸರ್ ನಮ್ಮ ಅಳಲು ಥ್ಯಾಂಕ್ ಯು